ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಬಿಳಿ ಎಳ್ಳಿನ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಬಿಳಿ ಎಳ್ಳನ್ನು ಸೇವಿಸುವುದರಿಂದ ಚರ್ಮದ ಕಾಂತಿ ಹೆಚ್ಚುತ್ತದೆ, ಹಾಗೆ ಮೂಳೆಗಳು ಗಟ್ಟಿಯಾಗ್ತದೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ, ತಂಪು ಇದು. ಬೇಸಿಗೆ ಕಾಲದಲ್ಲಿ ವಾರಕ್ಕೆ 2 ಸಲ ಆದರೂ ಈ ಥರದ ಜ್ಯೂಸನ್ನು ಮಾಡಿ ಕುಡಿಯೋದು ಬಹಳಷ್ಟು ಒಳ್ಳೆಯದು. ಒಂದು ಸಣ್ಣ ಪಾತ್ರೆಯಲ್ಲಿ ಎಳ್ಳನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಹುರಿದಂಥ ಎಳ್ಳನ್ನು ಸಣ್ಣ ಪಾತ್ರೆಯಲ್ಲಿ ಹಾಕಿ ಎಳ್ಳು ಮುಳುಗುವಷ್ಟು ನೀರು ಹಾಕಿ 1/2 ಗಂಟೆ ನೆನೆಸಬೇಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲನ್ನು ಮೊದಲ ಬಾರಿಗೆ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ನೆನೆಸಿಟ್ಟಂಥ ಎಳ್ಳನ್ನು ಹಾಕಿಕೊಳ್ಳಬೇಕು. 2 ಏಲಕ್ಕಿಯನ್ನು ಹಾಕ್ಕೊಂಡು ನಯವಾಗಿ ರುಬ್ಬಿಕೊಳ್ಳಿ. ನೋಡಿ, ನಾನಿಲ್ಲಿ ನಯವಾಗಿ ರುಬ್ಬಿದ್ದೀನಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗಾಳಿಸಿಕೊಳ್ಳಿ. ಫ್ರಿಜ್ಜಲ್ಲಿಟ್ಟ ನೀರು ಹಾಕಿದರೆ ತುಂಬಾ ತಂಪಾಗಿ ಕುಡಿಲಿಕ್ಕೆ ರುಚಿ ಚೆನ್ನಾಗಾಗ್ತದೆ. ಇಲ್ಲದಿದ್ದರೆ 2 ಐಸ್ ಕ್ಯೂಬ್ ಹಾಕಿದರೂ ಆಗ್ತದೆ. ನೋಡಿ, ಹೀಗೆ ಬೇಕಾದಷ್ಟು ಬೆಲ್ಲ ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರುಚಿಯಾದ ಎಳ್ಳಿನ ಜ್ಯೂಸ್ ರೆಡಿ ಆಯಿತು. ನೋಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.